ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ ಎರಡು ದಿವಸದ ವ್ಲಾಗನ್ನು ಶೇರ್ ಮಾಡ್ತಾ ಇರೋದು ಬೆಳಿಗ್ಗೆ ಇವತ್ತು ಟೀ ಕುಡಿಯೋಕ್ಕಿಂತ ಮುಂಚೆ ಒಂದು ಹೆಲ್ದಿಯಾಗಿರೋವಂಥ ಡ್ರಿಂಕನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿಂದ ಈ ಡ್ರಿಂಕ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಪುದೀನಾ ಎಲೆ ಮತ್ತು ಅರ್ಧ ಹೋಳಷ್ಟು ಬೀಟ್ರೂಟ್ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನಿದು ಟೋಟಲ್ ಒಂದು ನಾಲ್ಕು ಜನಕ್ಕಾಗಷ್ಟು ಜ್ಯೂಸನ್ನು ಮಾಡ್ತಾಯಿದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಮಾಡ್ತೀರಾ ಅಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಫ್ಲೇವರ್ಗೋಸ್ಕರ ಜೀರಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಹಾಕ್ಕೊಂಡು ರುಬ್ಬೋದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಅದಾದ ನಂತರ ಮತ್ತೆ ಇದು ಜ್ಯೂಸ್ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ಮತ್ತೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಈ ಥರ ಸ ಸ್ಮೂತಾಗಿ ರುಬ್ಕೊಂಡಾದಮೇಲೆ ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆ ಕೂಡ ಕುಡಿಬೋದು ಇಲ್ಲಾಂದರೆ ಈ ಥರ ನೀವು ಸೋದಿಸ್ಬಿಟ್ಟು ಕೂಡ ಕುಡಿಬೋದು ಈ ಜ್ಯೂಸನ್ನು ನಾನು ಮಕ್ಕಳಿಗೆ ಕೂಡ ಕೊಡ್ತಾ ಇದ್ದೀನಿ ಸೊ ಡೈರೆಕ್ಟಾಗಿ ಹಾಗೆ ಕೊಟ್ಟರೆ ಮಕ್ಕಳು ಅದನ್ನು ಕುಡಿಯೋದಿಲ್ಲ ಹಾಗಾಗಿ ನಾನು ಇದನ್ನು ಸೋದಿಸ್ಬಿಟ್ಟು ಇದ್ದೀನಿ ಇದು ಜ್ಯೂಸ್ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಅಂದರೆ ಮತ್ತೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು ನಾನು ಇದಕ್ಕೆ ಸ್ವೀಟ್ಗೆ ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ ಸೊ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಂದರೆ ಎರಡರಲ್ಲಿ ಒಂದು ಯಾವ್ದಾದರೂ ನೀವು ಇದಕ್ಕೆ ಹಾಕೋಬೋದು ಸಕ್ಕರೆ ಅಥವಾ ಬೆಲ್ಲ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣೆ ರಸನ ಹಿಂಡ್ಕೊಂಡು ಬಿಟ್ಟರೆ ಸೊ ನಮ್ಮದು ಹೆಲ್ದಿಯಾಗಿರುವಂಥ ಡ್ರಿಂಕ್ ರೆಡಿ ಆಯಿತು ಬೆಳಿಗ್ಗೆ ಟೈಮಲ್ಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ಇದು ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಎರಡು ದಿವಸ ಅಥವಾ ಒಂದು ದಿವಸ ಮಾಡ್ಕೊಂಡು ಕುಡಿತಾ ಬಂದರೆ ನಿಮ್ಮದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಜ್ಯೂಸ್ ಕುಡಿದಾದ್ಮೇಲೆ ನೀವು ಇಮಿಡಿಯೇಟ್ಲಿ ತಿಂಡಿ ಆಗಲಿ ಕಾಫಿ ಟೀ ಏನು ಕೂಡ ಕುಡಿಬಾರ್ದು ಅಟ್ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಆದರೂ ಬ್ರೇಕ್ ಬಿಡಬೇಕು ಸೊ ಅದು ಡ್ರಿಂಕ್ ಬಂದ್ಬಿಟ್ಟು ನಮ್ಮ ಅಮ್ಮಗೆ ತುಂಬಾ ಇಷ್ಟ ಆಯಿತು ಸೊ ಡೇಲಿ ನನಗೆ ಮಾಡಿಕೊಡು ಅಂತ ಹೇಳ್ತಾ ಇದ್ರು ಅವರು ಆದರೆ ಡೇಲಿ ನಾನು ಒಂದೊಂದು ಫ್ಲೇವರ್ದು ಡ್ರಿಂಕನ್ನು ಮಾಡ್ತಾ ಇದ್ದೆ ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತು ನೆಕ್ಸ್ಟ್ ಇನ್ನೂ ಒಂದು ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ಕೋತೀನಿ ಆಮೇಲೆ ತಿಂಡಿ ತಿಂಡಿಯತ್ತೆಲ್ಲ ಆಯಿತು ತಿಂಡಿಗೆ ಇವತ್ತು ಟೊಮೆಟೊ ಚಟ್ನಿ ಮತ್ತು ಇಡ್ಲಿ ಮಾಡಿದ್ದೆ ಸೊ ಎಷ್ಟೋ ಸತಿ ಅದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಅದ್ರ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಳ್ಳಿಲ್ಲ ಬೇಕಾದರೆ ನೆಕ್ಸ್ಟ್ ಟೈಮ್ ನಾನು ಟೊಮೆಟೊ ಚಟ್ನಿ ಯಾವ ಥರ ಮಾಡ್ತೀನಿ ಅದ್ರ ರೆಸಿಪಿನ ಶೇರ್ ಮಾಡ್ಕೋತೀನಿ ಚಾನೆಲಲ್ಲಿ ಕೂಡ ಇದೆ ತುಂಬ ದಿವಸ ಆಯಿತು ನಾನು ಅದನ್ನು ಅಪ್ಲೋಡ್ ಮಾಡಿ ಬೇಕಾದರೆ ಅಲ್ಲಿ ಸರ್ಚ್ ಮಾಡ್ಬೋದು ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ರು ಶೇರ್ ಮಾಡ್ಕೋತೀನಿ ಆಮೇಲೆ ತಿಂಡಿ ಎತ್ತೆಲ್ಲ ಆದ ನಂತರ ಸ್ವಲ್ಪ ನಾನು ಪಾಟಿಗೆ ಮಣ್ಣೆ ಹತ್ತೆಲ್ಲ ಚೇಂಜ್ ಇದ್ದೀನಿ ಆ ಪಾಟಲ್ಲಿ ಮಣ್ಣು ಕೂಡ ತುಂಬಾ ಗಟ್ಟಿಯಾಗಿತ್ತು ಸೊ ಹಾಗಾಗಿ ಗೊಬ್ಬರ ಎತ್ತೆಲ್ಲ ಹಾಕಿಬಿಟ್ಟು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತೀನಿ ಇದ್ದೀನಿ ಮಕ್ಕಳು ಮನೆಯಲ್ಲಿದ್ರೆ ಬೇರೆ ಏನೂ ಕೂಡ ಕೆಲಸನೇ ಆಗ್ತಾ ಇಲ್ಲ ಸೊ ಇಡೀ ದಿನ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಆಗ್ತಾ ಇದೆ ಸರಿ ಇವತ್ತು ಟೈಮ್ ತೆಗೆದು ಬಿಟ್ಟು ಇಬ್ರು ಕೂಡ ಮಾಡ್ತಾ ಇದೀವಿ ಅಲ್ಲ ಮೊನ್ನೆ ಊರಿಗೆ ಹೋದಾಗ ನಾನು ಅಲ್ಲಿಂದಾನೇ ಗೊಬ್ಬರನ ತಗೊಂಡು ಬಂದಿದೆ ಸೊ ಊರಲ್ಲಿ ಗೊಬ್ಬರ ಎಷ್ಟೊಂದೆಲ್ಲ ಸಿಗುತ್ತೆ ನಮ್ಮದು ಹೊಲದಲ್ಲಿನೇ ಇತ್ತು ತಮ್ಮ ಎಲ್ಲ ನೀಟಾಗಿ ರೆಡಿ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿದ್ದ ಸೊ ಇವಾಗ ಅದನ್ನು ಸ್ವಲ್ಪ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎರಡು ಪಾಟನ್ನು ರೆಡಿ ಮಾಡ್ತಾಯಿದ್ದೀನಿ ಇವು ಎರಡು ಪಾಟಲ್ಲಿ ನಾನು ತುಳಸಿದು ಬೀಜನೇ ಹಾಕ್ತಾ ಇರೋದು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ತುಳಸಿ ಗಿಡನೇ ಇಲ್ಲ ಸೊ ನಾನು ತುಳಸಿ ಬೆಳೆಸ್ತಾ ಇಲ್ಲ ಅಂತ ಅಲ್ಲ ನಾನು ಹಾಕ್ತಾನೇ ಇದ್ದೀನಿ ಬೀಜ ಒಂದು ಸ್ವಲ್ಪ ಅದು ಬರ್ತಾ ಇರುತ್ತೆ ಆಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಏನೂ ಕೂಡ ಇರೋದೇ ಇಲ್ಲ ಸೊ ನಾನು ಮೊನ್ನೆ ಊರಿಂದ ಬರಬೇಕಾದ್ರೂ ಪಾಟರ್ ಎಷ್ಟು ಚೆನ್ನಾಗಿ ತುಳಸಿದೆಲ್ಲ ಬಂದಿದ್ದು ಅಗಿಗಳು ಆಮೇಲೆ ನಮ್ಮ ಅಮ್ಮ ಮತ್ತು ನೆಕ್ಸ್ಟ್ ಡೇ ಹೋಗಿಬಿಟ್ಟು ನೋಡಿದ್ರು ಒಂದೂ ಕೂಡ ಇಲ್ಲ ಸೊ ಏನಾಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಸೊ ಮೇ ಬಿ ನಮ್ಮದು ಬಾಲ್ಕನಿಯಲ್ಲಿ ಈ ಥರ ಅಲ್ಲ ಸೊ ಅಲ್ಲಿಂದ ಇಲಿಗಳು ಬಂದುಬಿಟ್ಟು ತಿಂತಾ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ ಸೊ ಯಾಕಂದರೆ ನೆಕ್ಸ್ಟ್ ಡೇ ಎಲ್ಲ ಪೂರ್ತಿ ಎಲ್ಲ ತಿಂದು ಹೋಗ್ತಾ ಇದೆ ಸೊ ಯಾಕೆ ಅಂತ ಇಲ್ಲ ತುಳಸಿ ಗಿಡ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ನಾನು ಕೂಡ ಎಷ್ಟೊಂದು ಟ್ರೈ ಮಾಡ್ತಾ ಇದ್ದೀನಿ ತುಳಸಿ ಹಚ್ಚೋದಕ್ಕೆ ಸೊ ಅದಕ್ಕೆ ಇವಾಗ ಎರಡು ಪಾಟಲ್ಲಿ ಹಾಕಿದ್ದೀನಿ ಒಂದು ಸ್ವಲ್ಪ ಬಂದರೆ ಸಾಕು ನಾನು ಒಳಗಡೆ ನೆತ್ತಿಟ್ಬಿಡ್ತೀನಿ ಇವಾಗ ಹೊರಗಡೆ ಇಡೋದೇ ಇಲ್ಲ ಸೊ ನೋಡೋಣ ಚೆನ್ನಾಗಿ ತುಳಸಿ ಒಂದು ಅಗ್ಗಿ ಬೆಳೆಸಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಮತ್ತು ಉಳಿದಿರುವಂಥ ಗೊಬ್ಬರ ಏನಿದೆ ಅದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಹಾಗೆ ಸ್ಟೋರ್ ಮಾಡಿ ಇಡ್ತೀನಿ ಯಾಕಂದರೆ ಇವಾಗ ಮತ್ತು ನೆಕ್ಸ್ಟ್ ಗಿಡ ಐತೆಲ್ಲ ಹಾಕಬೇಕಾದ್ರೆ ಮತ್ತೆ ನನಗೆ ಅದಕ್ಕೆ ಗೊಬ್ಬರ ಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟ್ ನಾನು ಯಾವಾಗ ಊರಿಗೆ ಹೋಗ್ತೀನೋ ಆವಾಗೇ ತೊಗೊಂಡು ಬರೋದಾಗುತ್ತೆ ಮಧ್ಯದಲ್ಲಿ ಮತ್ತೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಪ್ಲಾಸ್ಟಿಕ್ ಕವರಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಗೊಬ್ಬರನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಒಂದು ಪಾಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಯಾವಾಗಾದರೂ ಒಂದು ಗಿಡ ಯಾವಾಗಾದರೂ ಹಚ್ಚೋಣ ಅಂತ ನಾನು ಬಾಲ್ಕನಿಯಲ್ಲಿ ತುಂಬ ದೊಡ್ಡದಾಗಿರುವಂತಹ ಏನು ಗಿಡಗಳು ಬೆಳೆಸೋದಿಲ್ಲ ಯಾಕಂದರೆ ನನಗೆ ಅದಕ್ಕೆ ತಳಗಡೆ ಜಾಗ ಇದೆ ಪಾರ್ಕಿಂಗ್ ಏರಿಯಾದಲ್ಲಿ ಕೂಡ ನಾನು ಸ್ವಲ್ಪ ಗಿಡ ಹಚ್ಚೋದಕ್ಕೆ ಜಾಗ ಮಾಡಿದ್ದೀನಿ ಮತ್ತು ಮೇನ್ ಗೇಟ್ ಹೊರಗಡೆ ಕೂಡ ಗಿಡ ಹಚ್ಚೋದಕ್ಕೆ ಜಾಗ ಇದೆ ಸೊ ದೊಡ್ಡ ದೊಡ್ಡ ಗಿಡಗಳು ಏನಿದೆ ಅದನ್ನು ನಾನು ಎಲ್ಲ ಕೂಡ ತಳಗಡೆ ಹಚ್ತೀನಿ ಜಸ್ಟ್ ಬರೀ ಬಾಲ್ಕನಿಯಲ್ಲಿ ನಾನು ಸಣ್ಣ ಸಣ್ಣ ಗಿಡಗಳನ್ನು ಹಚ್ತೀನಿ ಅಷ್ಟೇ ಆಮೇಲೆ ಮನಿ ಒಳಗಡೆ ನಾನು ಮನಿ ಪ್ಲ್ಯಾಂಟನ್ನು ಹಚ್ಚಿದ್ದೀನಿ ಸೊ ಬಾಲ್ಕನಿಯಲ್ಲಿ ಅದನ್ನು ಏನೂ ಇಲ್ಲ ನಾನು ಇಲ್ಲಾಂದರೆ ನಮ್ಮ ಮನೆಯವರು ಮತ್ತೆ ಹೇಳುತ್ತಾರೆ ಮನಿಯೆಲ್ಲ ಬರೀ ಮನಿ ಪ್ಲ್ಯಾಂಟೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಜಾಸ್ತಿ ಮನಿ ಪ್ಲಾಂಟ್ ಬರೀ ಒಳಗಡೆ ಮಾತ್ರ ಹಚ್ತೀನಿ ಹೊರಗಡೆ ಇನ್ನೂ ನೋಡಬೇಕು ಯಾವ್ದು ಗಿಡ ತರಬೇಕು ಏನು ಅಂತ ನೆಕ್ಸ್ಟ್ ತಂದಾಗ ಖಂಡಿತವಾಗಲು ಶೇರ್ ಮಾಡ್ತೀನಿ ಆಮೇಲೆ ಸಂಜೆ ಟೈಮಲ್ಲಿ ನಾನು ಮತ್ತು ಅಮ್ಮ ಇಬ್ಬರೇ ಮಾರ್ಕೆಟ್ಗೆ ಹೋಗಿ ಬಂದ್ವಿ ನೆಕ್ಸ್ಟ್ ಡೇನೆ ಬಸು ಜಯಂತಿ ಇತ್ತು ಸೊ ಹಾಗಾಗಿ ಹೂವು ಹಣ್ಣು ಕಾಯಿ ಏನಾದರೂ ತೊಗೊಂಬರೋಣ ಅಂತ ಹೋಗಿದ್ವಿ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗಿದೆ ಯಾಕಂದರೆ ಸಂಜೆ ಟೈಮಲ್ಲಿ ಮಳೆ ಬಂತು ಸೊ ಮಳೆ ಟೈಮಲ್ಲಿ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಕುಡಿಸ್ಬಿಟ್ಟು ಬೇಗ ಬೇಗ ನಾನು ಅಮ್ಮ ಹೋಗಿ ಬಂದ್ವಿ ನಮ್ಮ ನಮ್ಮನೆಯವರು ಆಫೀಸ್ ಕೆಲಸದ ಮೇಲೆ ಅಂತ ಹೊರಗಡೆ ಹೋಗಿದ್ದರು ಎರಡು ದಿವಸ ಅವ್ರು ಮನೆಯೇ ಮನೆಯಲ್ಲೇ ಇರಲಿಲ್ಲ ಸೊ ಹಾಗಾಗಿ ಮಾರ್ಕೆಟ್ಗೆ ನಾನು ಅಮ್ಮ ಇಬ್ಬರೇ ಹೋಗಿ ಬಂದ್ವಿ ಸಂಜೆ ಟೈಮಲ್ಲಿ ಹೋಗಿದ್ವಿ ಸೊ ಹಾಗಾಗಿ ಮಕ್ಕಳು ಸ್ನ್ಯಾಕ್ಸ್ ಬೇಡಿದ್ರು ಏನಾದರೂ ತೊಗೊಂಬ ಅಂತ ಅಂದ್ಬಿಟ್ಟು ಅದಕ್ಕೆ ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಇಷ್ಟ ಆಗುತ್ತೋ ನೋಡಿಬಿಟ್ಟು ಆ ಸ್ನ್ಯಾಕ್ಸನ್ನು ತೊಗೊಂಡು ಬಂದ್ವಿ ಸೊ ರಾತ್ರಿ ಮನೆಯಲ್ಲಿ ಏನೂ ಅಡುಗೆ ಮಾಡಲಿಲ್ಲ ಸೊ ಏನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ತಿನ್ಕೊಂಡು ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಏಳಬೇಕಿತ್ತು ಹಬ್ಬ ಇತ್ತಲ್ಲ ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಮನೆ ಹತ್ತೆಲ್ಲ ಒರೆಸ್ಕೊಂಡು ಇವಾಗ ಫಸ್ಟ್ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ಮಕ್ಕಳು ಕೂಡ ಸ್ವಲ್ಪ ಲೇಟಾಗಿನೇ ಎದ್ರು ಮಕ್ಕಳು ಬೇಗ ಎದ್ರೆ ಸಾಕು ಮತ್ತೆ ಮನೆ ಕೆಲಸ ಆಗೋದೇ ಇಲ್ಲ ಸೊ ಹಾಗಾಗಿ ಬೇಗ ಬೇಗ ಮಕ್ಕಳು ಹೇಳೋಕ್ಕಿಂತ ಮುಂಚೆನೇ ಎದ್ಬಿಟ್ಟು ನಾನು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಅವತ್ತು ಕೂಡ ತಿಂಡಿ ಬಂದುಬಿಟ್ಟು ಸಿಂಪಲ್ಲಾಗಿಯೇ ಮಾಡಿದ್ದು ಆಮೇಲೆ ನಮ್ಮ ಮನೆಯವರು ಕೆಲಸದ ಮೇಲೆ ಅಂತ ಹೊರಗಡೆ ಹೋಗಿದ್ದರು ಸೊ ಅದು ಹಿಂದಿನ ದಿವಸನೇ ಅವರು ಕೂಡ ರಾತ್ರಿ ಬಂದರು ಸರಿ ಅಂತ ಅಂದ್ಬಿಟ್ಟು ನಾವು ಹಬ್ಬನ ಮಾಡಿದ್ವಿ ನಮ್ಮ ಮನೆಯವರು ಇಲ್ಲ ಅಂದರೆ ನಿಜವಾಗ್ಲೂ ಹಬ್ಬನೇ ಮಾಡ್ತಾ ಇರಲಿಲ್ಲನೂ ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಪಾಯಸ ಅದು ಇದು ಮಾಡಿಬಿಟ್ಟು ಬಿಡ್ತಾ ಇದ್ವಿ ಆದರೆ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಬಂದಿದ್ದಕ್ಕೆ ಫುಲ್ ಖುಷಿಯಾಗಿ ಒಬ್ಬಟ್ಟೆತೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಪ್ಲ್ಯಾನ್ ಮಾಡಿದ್ರು ಸೊ ನೆಕ್ಸ್ಟ್ ಡೇ ಕೂಡ ನಮ್ಮ ಮನೆಯವ್ರದ್ದು ಆಫೀಸ್ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಬೆಳಗ್ಗೆ ಆಫೀಸ್ಗೆ ಹೋದರು ಅಟ್ಲೀಸ್ಟ್ ಮಧ್ಯಾಹ್ನ ಊಟ ಟೈಮಲ್ಲಿ ಆದರೂ ಬರ್ತಾರಂತ ಅಂದ್ಕೊಂಡ್ವಿ ಆದರೆ ಅವ್ರದ್ದು ಮೀಟಿಂಗ್ಸ್ ಅದು ಇದೆಲ್ಲ ಇತ್ತು ಹಾಗಾಗಿ ಇಲ್ಲ ಊಟಕ್ಕೆ ಬರೋಲ್ಲ ನಾನು ಅಂತ ಹೇಳಿದಾಗ ಮತ್ತೆ ಸ್ವಲ್ಪ ಬೇಜಾರಾಯಿತು ಸರಿ ಹೋಲ್ ಬಿಡು ಮತ್ತು ಒಬ್ಬಟ್ಟೆ ತಲೆ ಏನು ಮಾಡೋದು ರಾತ್ರಿನೇ ಮಾಡೋಣ ಅಂತ ಅಂದರು ನಮ್ಮ ಮಮ್ಮಿ ಇಲ್ಲ ಬೇಡ ಇವಾಗೇ ಮಾಡೋಣ ಯಾಕಂದರೆ ನೈವೇದ್ಯತೆಲ್ಲ ಬೇಕಿತ್ತಲ್ಲ ಸೊ ರಾತ್ರಿ ಮಾಡಿದ್ರೆ ನೈವೇದ್ಯತೆಲ್ಲ ಹಿಡಿಯೋದು ಅಷ್ಟೊಂದು ಸರಿ ಅನಿಸೋದಿಲ್ಲ ಮತ್ತು ಮಕ್ಕಳು ಇರ್ತಾರೆ ತಾರೆ ಅವರು ಕೂಡ ತಿಂತಾರೆ ಅಂತ ಅಂದ್ಬಿಟ್ಟು ಬೇಡ ನಾವು ಮಧ್ಯಾಹ್ನಕ್ಕೆ ಮಾಡೋಣ ಮಕ್ಕಳೆಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಬೇಗ ಬೇಗ ನಾನು ಎಲ್ಲ ಪಲ್ಯಗಳ ಸಾರು ಎಲ್ಲ ಮಾಡ್ದೆ ನಮ್ಮಮ್ಮ ಒಬ್ಬಟ್ಟು ಮಾಡಿದ್ರು ಸಾರು ಈ ಥರ ನಮ್ಮಮ್ಮ ಮಾಡೋದಿಲ್ಲ ಅವರು ಬೇರೆ ಥರ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಆ ಥರ ಸಾರು ಯಾರೂ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಪ್ರತಿ ಸರ್ತಿ ಸೇಮ್ ಇದೇ ಥರನೇ ಸಾರು ಮಾಡ್ತೀನಿ ಆಲ್ರೆಡಿ ನನ್ನ ಚಾನಲಲ್ಲಿ ಎಷ್ಟೋ ಸರ್ತಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇದ್ರದ್ದು ಕೂಡ ಲಿಂಕನ್ನು ನಾನು ತೊಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ಸಾರು ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ ಒಂದು ಎರಡು ದಿವ್ಸದ ತನಕ ಕೂಡ ಇಟ್ಕೊಂಡು ಬಿಟ್ಟು ನೀವು ತಿನ್ಬೋದು ಮತ್ತು ನಮ್ಮ ಅಮ್ಮಗೂ ಕೂಡ ಇದು ಸಾರು ತುಂಬಾ ಇಷ್ಟ ಆಯಿತು ಸೊ ಆವತ್ತಿನ ದಿವಸ ಮನೆಯಲ್ಲಿ ನಾನು ಪಲ್ಯಗಳು ಸಾರು ಎಲ್ಲ ನಾನೇ ಮಾಡಿದ್ದೆ ಊರಲ್ಲಿ ಕೂಡ ಅವರು ಮಾಡ್ತಾರೆ ಆದರೆ ಈ ಥರ ವಡೆ ಕೋಸಂಬರಿ ಮಾಡೋದಿಲ್ಲ ಅವರು ಸೊ ಡಿಫ್ರೆಂಟಾಗಿ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಈ ಸರ್ತಿ ನೀನು ಬೆಂಗಳೂರಲ್ಲಿ ಇದ್ದಿ ಸೊ ಈ ಕಡ್ದು ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು ಸೊ ನಾನೇ ಎಲ್ಲ ಮಾಡಿದ್ದೆ ನಮ್ಮಮ್ಮ ಕೊನೆಯಲ್ಲಿ ಒಬ್ಬಟ್ಟನ್ನು ಮಾಡಿದರು ಸೊ ಅದು ಜಾಸ್ತಿ ಒಬ್ಬಟ್ಟು ಏನು ಮಾಡಲಿಲ್ಲ ಸ್ವಲ್ಪ ನಾವು ನಾಲ್ಕು ಜನ ಅಷ್ಟೇ ಇದ್ದೀವಿ ಅಲ್ಲ ಸೊ ಹಾಗಾಗಿ ಒಂದು ನಾಲ್ಕು ಒಂದು ಆರು ಒಬ್ಬಟ್ಟು ಮಾಡಿದರು ನವೇದಕ್ಕೆ ಒಂದು ಎರಡು ನಮಗೆಲ್ಲರಿಗೂ ಕೂಡ ಒಂದೊಂದಂತ ಅಂತ ಇವಾಗ ಮಾವಿನ ಸೀಸನ್ ಇದೆ ಸೊ ಹಾಗಾಗಿ ಮಾವಿನ ಕೆಲಸ ಕೂಡ ನಮ್ಮ ಅಮ್ಮನೇ ಮಾಡಿದರು ಊರಲ್ಲಿ ಮಾವಿನ ಸೀಸನ್ ಬಂದರೆ ಸಾಕು ವಾರದಲ್ಲಿ ಒಂದು ದಿವಸ ಎರಡು ದಿವಸ ಒಬ್ಬಟ್ಟನ್ನು ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಯಾರೂ ಸ್ವೀಟ್ ತಿನ್ನೋದಿಲ್ಲ ಅಲ್ಲ ಸೊ ಹಾಗಾಗಿ ನಾವು ಅಷ್ಟೇ ಒಂದು ಐದಾರು ಒಬ್ಬಟ್ಟು ಮಾಡಿದ್ರೆ ಸಾಕಾಯಿತು ಆದರೆ ಅವತ್ತಿನ ದಿವಸ ಕಂಪ್ಲೀಟ್ ಎಲ್ಲ ನಾನು ಶೂಟ್ ಮಾಡ್ಕೋತ ಕೊಡಲಿಲ್ಲ ಯಾಕಂದರೆ ತುಂಬಾ ಕೆಲಸ ಇತ್ತು ಶೂಟ್ ಮಾಡ್ಕೋತ ಕೂತ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಕೊನೆಯಲ್ಲಿ ನಾನು ಕ್ಲಿಪ್ಪಿಂಗ್ಸನ್ನು ಅಷ್ಟೇ ತೊಗೊಂಡೆ ಅದಾದ ನಂತರ ಸಂಜೆ ಟೈಮಲ್ಲಿ ನಮ್ಮ ಮನೆಯವರು ಆಫೀಸಿಂದ ಬಂದ ಮೇಲೆ ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಏರಿಯಾದಲ್ಲಿನೇ ದೇವಿನ ಕೂಡಿಸ್ತಾರೆ ದೇವಿ ಅಂದರೆ ನಾವು ದಸರಾ ಟೈಮಲ್ಲಿ ಕೂಡಿಸ್ತಾರೆ ನೋಡಿ ಆ ಥರ ದೇವಿ ಅಲ್ಲ ಇದು ಬೇರೆ ಥರ ದೇವಿ ಆದರೆ ಇದ್ರ ಹೆಸರು ಏನು ಅಮ್ಮಮ್ಮ ಏನು ಹೇಳಿದ್ರು ನಮ್ಮ ಮನೆಯವರು ಅಷ್ಟೊಂದು ನನಗೆ ಅದು ನೆನಪು ಬರ್ತಾ ಇಲ್ಲ ಸೊ ಅದರದ್ದು ಜಾತ್ರೆ ಇತ್ತು ಟೋಟಲ್ ಐದು ದಿವಸ ಇದು ಜಾತ್ರೆ ನಡೆಯುತ್ತೆ ಠೇರ್ ಐತೆಲ್ಲ ಎಳೀತಾರೆ ಆ ಠೇರ್ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಮಾಡಿದರು ಆದರೆ ನಾವು ಆ ಟೈಮಲ್ಲಿ ನಾವು ಹೋಗಿರಲಿಲ್ಲ ಸೊ ಸಂಜೆ ಟೈಮಲ್ಲಿ ಬಂದಿದ್ದೀವಿ ಲೈಟಿಂಗ್ಸ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ನಮ್ಮಮ್ಮ ಈ ಜಾತ್ರೆನ ನೋಡ್ತಾ ಇರೋದು ಊರಲ್ಲಿ ಕೂಡ ಜಾತ್ರೆಗಳೆಲ್ಲ ಇರುತ್ತೆ ಆದರೆ ಈ ಥರ ಲೈಟಿಂಗ್ಸ್ ಮತ್ತು ಹೂವಿನ ಅಲಂಕಾರ ಮತ್ತು ಈ ಥರ ಡೆಕೋರೇಷನ್ ಎಲ್ಲ ಇರೋದಿಲ್ಲ ಸೊ ಬೆಂಗಳೂರಲ್ಲಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಅಮ್ಮಗೆ ಅದು ತುಂಬಾ ಇಷ್ಟ ಆಯಿತು ಪ್ರತಿ ವರ್ಷ ಇದು ಜಾತ್ರೆ ನಡೆಯುತ್ತೆ ನಾವು ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ಆದರೆ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಇದ್ದಾರೆ ಸೊ ಆದರೂ ಕೂಡ ಅವತ್ತಿನ ದಿವಸ ಮತ್ತೆ ಸಂಜೆ ಮಳೆ ಬಂದೇ ಬಿಡ್ತು ಸೊ ಎಷ್ಟು ಜೋರಾಗಿ ಮಳೆ ಬಂತಂದರೆ ಪಾಪ ಎಷ್ಟೊಂದೆಲ್ಲ ಸಣ್ಣ ಸಣ್ಣ ಸ್ಟಾಲ್ಗಳು ಇಟ್ಟಿದ್ರು ಆಮೇಲೆ ಎಷ್ಟೊಂದೆಲ್ಲ ಈ ಸರ್ತಿ ಎಲ್ಲ ಬಂದಿದ್ದು ಆದರೆ ನಮಗೆ ಈ ದೊಡ್ಡದಾಗಿರೋಂಥ ತೊಟ್ಟಿಲಲ್ಲಿ ಕುಂಡ್ರಬೇಕಂತ ತುಂಬ ಆಸೆ ಆಗಿತ್ತು ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಎಲ್ಲರೂ ಕೂಡ ಹೋದ್ವಿ ಆದರೆ ನನ್ನ ಮಗಳು ಬರೋದಕ್ಕೆ ರೆಡಿ ಇರಲಿಲ್ಲ ತುಂಬಾ ಇದ್ದಳು ಅವಳು ಬೇಡ ಮಮ್ಮಿ ನಂಗೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಆದರೆ ನಾನೇ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿ ಫೈನಲ್ ಆಗಿ ಕರ್ಕೊಂಡು ಹೋದ್ವಿ ತುಂಬಾ ರಶ್ ಇತ್ತಲ್ಲ ಸೊ ಹಾಗಾಗಿ ಜಾಸ್ತಿ ಟೈಮ್ ತನಕ ನಾವು ವೇಯ್ಟ್ ಮಾಡಿದ್ವಿ ಪಾಪ ಅಲ್ಲಿ ತನಕ ಅವರು ಹಾಗೆ ಅಳ್ತಾನೆ ಇದ್ದರು ಸೊ ನಮ್ಮಮ್ಮ ಕೂಡ ಇದೇ ಫಸ್ಟ್ ಟೈಮ್ ಈ ಥರ ದೊಡ್ಡದಾಗಿರೋ ತೊಟ್ಟಲ್ಲಿ ಕೂಡ್ತಾ ಇರೋದು ಅವರು ಊರಲ್ಲಿ ಅಂದರೆ ಎಲ್ಲಿ ಹೋಗೋದೇ ಇಲ್ಲ ಮನೆ ಕೆಲಸ ಮಾಡೋಷ್ಟರಲ್ಲೇ ಅವರಿಗೆ ಸಾಕಾಗ್ಬಿಡುತ್ತೆ ಸೊ ಈ ಥರ ಜಾತ್ರೆಗೆ ಈ ಥರ ತೊಟ್ಲಲ್ಲಿ ಆ ಥರ ಎಲ್ಲ ಹೋಗೋದಿಲ್ಲ ಅವರು ಸೊ ಇದೇ ಫಸ್ಟ್ ಟೈಮ್ ನಮ್ಮಮ್ಮ ಕೂತಿದ್ದು ಅವರಿಗಂತೂ ಖುಷಿ ಆಯಿತು ಆಮೇಲೆ ನನ್ನ ಮಗಳಂತೂ ಇನ್ನೊಂದು ಸರ್ತಿ ಹೋಗ್ತೀನಿ ಮಮ್ಮಿ ನಾನು ಅಂತ ಹೇಳ್ತಾಯಿದ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆತಳು ಆಮೇಲೆ ಅವಳಿಗೆ ತುಂಬಾ ಇಷ್ಟ ಆಯಿತು ಜಾಸ್ತಿ ಕ್ಯೂ ಇತ್ತಲ್ಲ ಸೊ ಬೇಡ ನೆಕ್ಸ್ಟ್ ಯಾವಾಗಾದ್ರೂ ಇನ್ನೂ ಒಂದು ರೈಡಿಗೆ ಹೋಗತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು ನೆಕ್ಸ್ಟ್ ರೈಡಿಗೆ ಬಂದ್ವಿ ಸೊ ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅವಳಿಗಂತೂ ತುಂಬಾ ಇಷ್ಟ ಆಯಿತು ಇದೇ ಫಸ್ಟ್ ಟೈಮೆಲ್ಲ ಮುಂಚೆನೂ ಅವಳು ಕೂತಿದ್ದಾಳೆ ಆದರೆ ಮಾಲಲ್ಲಿ ಅಲ್ಲಿ ಕೂತಿದ್ದಾಳೆ ಈ ಥರ ಓಪನ್ ಇದರಲ್ಲಿ ಕೂತಿಲ್ಲ ಅವಳು ಸೊ ಹಾಗಾಗಿ ಸ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯಪಟ್ಟಳು ಅದಾದ ನಂತರ ಫುಲ್ ಖುಷಿಯಾಗಿ ಎಲ್ಲ ರೈಡ್ಸ್ ಎಲ್ಲ ಆಟ ಆಡಿದ್ರು ಎಷ್ಟೊಂದೆಲ್ಲ ರೈಡ್ಸ್ ಬಂದಿದ್ದಾವೆ ಇವು ಈ ಸರ್ತಿ ಅಂದರೆ ಆಮೇಲೆ ಸ್ಟಾಲ್ಗಳು ಕೂಡ ತುಂಬಾ ಬಂದಿದ್ದು ಇದು ರೈಡ್ಸ್ ಪ್ರೈಸು ಕೂಡ ಅಷ್ಟೊಂದೇ ಇರಲಿಲ್ಲ ಬರೀ ಎಲ್ಲರಿಗೆ ಕೂಡ ಹಂಡ್ರೆಡ್ ರುಪೀಸ್ ಅಷ್ಟೇ ಇತ್ತು ಸೊ ಅವಳಿಗೆ ಏನೇನು ರೈಡ್ಸ್ ಇಷ್ಟ ಆಗುತ್ತೆ ಅದೆಲ್ಲ ಕೂಡ ರೈಡ್ಸ್ ಹೋದಳು ಅವಳು ಆಮೇಲೆ ನಾವು ಹೋಗಿದ್ದು ಸಂಜೆ ಟೈಮಲ್ಲಿ ಸೊ ತುಂಬಾ ರಾತ್ರಿ ಆಗಿತ್ತು ಬೇಡ ಮತ್ತು ನಾಳೆ ಬರೋಣ ಅಂತ ಅಂದ್ಬಿಟ್ಟು ನಾವು ಮತ್ತೆ ರಿಟರ್ನ್ ಬಂದ್ವಿ ಹಾಗೆ ಅಲ್ಲಿ ಪ್ರಸಾದ ಕೂಡ ಇಟ್ಟಿದ್ರು ಬಿಸಿಬೆ ಭಾತ್ ಪುಳಿವೋಗರೆ ವಾಂಗಿ ಭಾತ್ ಈ ಥರ ಎಲ್ಲ ಬಿಸಿ ಬಿಸಿಯಾಗಿ ಹಾಗೆ ಕೊಡ್ತಾಯಿದ್ರು ಸೊ ನಾವು ಮನೆಗೆ ಹೋಗಬೇಕಾದ್ರೆ ಪ್ರಸಾದ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ರೈಡ್ಗಳೆಲ್ಲ ಆಟ ಆಡಿದ್ವಿ ಸೊ ಮತ್ತೆ ಹೋಗಬೇಕಾದ್ರೆ ಪ್ರಸಾದ ತೊಗೊಂಡು ತಿನ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹಾಗೆ ನಾನು ಮಮ್ಮಿ ಸ್ವಲ್ಪ ಶಾಪಿಂಗ್ ಇತ್ತೆಲ್ಲ ಮಾಡಿಬಿಟ್ಟು ಸುಮಾರು ರಾತ್ರಿ ಹತ್ತುವರೆಗೆ ನಾವು ಮನೆಗೆ ಹೋಗಿದ್ದು ಮಕ್ಕಳು ಹತ್ರ ಹೋಗಿದ್ರು ಹೋಗಿದ್ದರು ನಾನು ಅಮ್ಮ ಆಮೇಲೆ ನಡ್ಕೋತ ಹೋದ್ವಿ ಸೊ ಶಾಪಿಂಗ್ ಏನೇನು ಮಾಡಿದ್ದೀನಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್